ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಸಂಸದರಿಂದ ಚಾಲನೆ. ಆಸ್ಪತ್ರೆ ಆವರಣದಲ್ಲಿ ಎಲ್ಲೆಂದರಲ್ಲಿ ಬೀಸಾಡಿದ ತ್ಯಾಜ್ಯ ನೋಡಿ ತೀವ್ರ ಅಸಮಾಧಾನ. ಹೋಂಡಾ ಕಂಪನಿಯ ಮೊಟ್ಟಮೊದಲ BS6 ದ್ವಿಚಕ್ರ ವಾಹನ ಆಕ್ಟಿವಾ 125 ಬಿಲ್ಗುಂದಿ ಹೋಂಡಾ ಶೋರೂಂನಲ್ಲಿ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರಿಂದ ಬಿಡುಗಡೆ. ಜಗದ್ವೃತ್ತದ ಬಸವೇಶ್ವರರ ಮೂರ್ತಿ ಆವರಣದಲ್ಲಿ 54ನೇ ಬಸವ ಜ್ಯೋತಿ ಕಾರ್ಯಕ್ರಮ. ಬಸವ ಸೇವಾ ಪ್ರತಿಷ್ಠಾನ ಹಾಗೂ ನೀಲಮ್ಮನ ಬಳಗ ಕಲಬುರಗಿ ವತಿಯಿಂದ ಆಯೋಜನೆ. ಕಲಬುರಗಿಯ ಅಳನ್ ರಸ್ತೆಯ ಜಿಆರ್ ನಗರದಲ್ಲಿರುವ ಶ್ರೀ ಭಾಗ್ಯವಂತಿ ದೇವಸ್ಥಾನ, ಡೊಳ್ಳು ಬಾಜಾ ಭಜಂತ್ರಿಗಳೊಂದಿಗೆ ನಡೆದ ಜಾತ್ರಾ ಮಹೋತ್ಸವದ ಭವ್ಯ ಮೆರವಣಿಗೆ. ಕನ್ನಡ ಸಾಹಿತ್ಯ ಸಂಘ ಹಾಗೂ ಜಾನಪದ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭ ಡಾಕ್ಟರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಪ್ರಬುದ್ಧ ಹಾಲ್ನಲ್ಲಿ ಆಯೋಜನೆ. ಕಲಬುರಗಿಯ ರಾಮ್ ಮಂದಿರದ ಹತ್ತಿರವಿರುವ ಎಸ್ಆರ್ ಇಂಟರ್ನ್ಯಾಷನಲ್ ಶಾಲೆ, ದೀಪಾವಳಿ ಹಬ್ಬದ ಅಂಗವಾಗಿ ಶಾಲಾ ಮಕ್ಕಳಿಗೆ ಆಕಾಶ ಬುಟ್ಟಿ ಹಣತೆಗಳ ಕಾರ್ಯಾಗಾರ. ದೀಪಾವಳಿ ಹಬ್ಬದ ಮುನ್ನಾ ದಿನವಾದ ಇಂದು ಸೂಪರ್ ಮಾರ್ಕೆಟ್ನಲ್ಲಿ ಹಬ್ಬದ ಸಂಭ್ರಮ. ಆಕಾಶ ಬುಟ್ಟಿ, ಮಣ್ಣಿನ ಹಣತೆ, ಹೂ ಹಣ್ಣುಗಳ ಖರೀದಿ, ಭರ್ಜರಿ ಜನಸ್ತೋಮ. ಕೆರೆ ಒತ್ತುವರಿ ಮಾಡಿರುವವರಿಗೆ ಪಾಲಿಕೆಯಿಂದ ನೋಟಿಸ್, 6 ವರ್ಷಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದ ಮಾಜಿ ಸಚಿವ ಎಸ್ಕೆ ಕಾಂತ. ಸುದ್ದಿ ಸಮಯಕ್ಕೆ ಸ್ವಾಗತ, ನಾನು ಮಹಾಂತೇಶ್ವರಿ ಕಂಠಿ. ಕಲಬುರಗಿ ಜಿಲ್ಲಾ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿಂದು ಸ್ವಚ್ಛತಾ ಅಭಿಯಾನಕ್ಕೆ ಕಲಬುರಗಿ ಲೋಕಸಭಾ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಚಾಲನೆ ನೀಡಿದರು. ಕಲಬುರಗಿ ಮಹಾನಗರ ಪಾಲಿಕೆ ಮತ್ತು ಜಿಮ್ಸ್ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಮತ್ತು ಶ್ರಮದಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಲೋಕಸಭಾ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ತದನಂತರ ಸಂಸದರು ಆಸ್ಪತ್ರೆಯ ಆವರಣದ ಎಲ್ಲೆಡೆ ಸುತ್ತಾಡಿ ಅಲ್ಲಲ್ಲಿ ಕಸ, ಪ್ಲಾಸ್ಟಿಕ್, ಸಿರಿಂಜ್, ನೀಡಲ್ಗಳನ್ನು ಬಿದ್ದಿರುವುದಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ಆಸ್ಪತ್ರೆಯ ಆವರಣದಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡಿ, ರೋಗಿಗಳು ಗುಣವಾಗಲೆಂದೇ ಆಸ್ಪತ್ರೆಗೆ ಬರುತ್ತಾರೆ, ಆಸ್ಪತ್ರೆಯ ಸ್ವಚ್ಛತೆ ಇಲ್ಲದೆ ಹೋದಲ್ಲಿ ರೋಗಿಗಳು ಗುಣವಾಗುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ಆರೋಗ್ಯ ಸಂಸ್ಥೆಗಳಿಂದ ಉತ್ಪತ್ತಿಯಾಗುವ ಜೀವಕ್ಕೆ ಹಾನಿಕಾರಕವಾಗಿರುವ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಬೀಸಾಡದೆ ವೈಜ್ಞಾನಿಕ ವಿಲೇವಾರಿ ಮಾಡಬೇಕು ಎಂದು ಜಿಮ್ಸ್ ನಿರ್ದೇಶಕ ಡಾಕ್ಟರ್ ಉಮೇಶ್ ಅವರಿಗೆ ಸೂಚನೆಯನ್ನು ನೀಡಿದರು. ಸುಮಾರು 100 ಜನ ಆಸ್ಪತ್ರೆಯ ಕಾರ್ಮಿಕರು ವಾಸಿಸುವ ಕಟ್ಟಡದ ಸುತ್ತಮುತ್ತ ಕಸಗಳಿಂದ ನಾರುತ್ತಿದ್ದು ಕೂಡಲೇ ಸ್ವಚ್ಛತೆಗೊಳಿಸಬೇಕು. ಆಸ್ಪತ್ರೆಯ ಮುಂಭಾಗದಲ್ಲಿ ಮಳೆಯಿಂದ ನೀರು ನಿಂತು ಸಂಪೂರ್ಣ ರಸ್ತೆ ಹದಗೆಟ್ಟಿರುವುದರಿಂದ ತಾತ್ಕಾಲಿಕವಾಗಿ ಮುರಂ ಮಾಡಬೇಕು ಎಂದು ಆರೋಗ್ಯ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರಿಗೆ ತಿಳಿಸಿದ್ದಾರೆ.
ಆಸ್ಪತ್ರೆಯ ಆವರಣದಲ್ಲಿ ಈ ಹಿಂದೆ ನಿರ್ಮಿಸಲಾದ ಶೌಚಾಲಯ ಇದೀಗ ಬಳಕೆಯಲ್ಲಿಲ್ಲದೆ ಹಂದಿಗಳ ವಾಸತಾಣವಾಗಿ ಮಾರ್ಪಟ್ಟಿದ್ದು ಕೂಡಲೇ ಹಳೆ ಕಟ್ಟಡವಾದ ಇದನ್ನು ನೆಲಸಮಗೊಳಿಸಿ ಆಸ್ಪತ್ರೆಯ ಭದ್ರತೆಯ ದೃಷ್ಟಿಯಿಂದ ಪೊಲೀಸ್ ಹೊರಠಾಣೆ ಸ್ಥಾಪಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು. ಆಸ್ಪತ್ರೆಯ ಆವರಣದಲ್ಲಿ ನಡೆಯುತ್ತಿರುವ ಸಿವಿಲ್ ಕಾಮಗಾರಿಯನ್ನು ವೀಕ್ಷಿಸಿದ ಸಂಸದರು ಕಾಮಗಾರಿ ಕೆಲಸಕ್ಕೆ ನಿಯೋಜನೆಗೊಂಡಿರುವ ಆಂಧ್ರಪ್ರದೇಶದ ಕೂಲಿ ಕಾರ್ಮಿಕರು ಕಾಮಗಾರಿ ಸ್ಥಳದಲ್ಲಿಯೇ ವಾಸ ಮಾಡುತ್ತಿರುವುದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಕೂಡಲೇ ಈ ಕಾರ್ಮಿಕರನ್ನು ಬೇರೆಡೆ ಸೂಕ್ತ ಸ್ಥಳಕ್ಕೆ ವಾಸಕ್ಕೆ ಕ್ರಮ ವಹಿಸಬೇಕು ಎಂದು ಸ್ಥಳದಲ್ಲಿದ್ದ ಗುತ್ತಿಗೆದಾರ ನಾಗರಾಜ್ ಅವರಿಗೆ ತಿಳಿಸಿದ್ದಾರೆ. ಇಲ್ಲಿ ನಾವು ಬಂದಾಗ ಇಲ್ಲಿ ಶ್ರಮದಾನ ಅವರು ಅಂದ್ರು ಇಲ್ಲಿಂದ ಜೈಲು ಹಾಸ್ಪಿಟಲ್ ಚಾಲು ಮಾಡುವಂತಂದ್ರು. ಅದು ನನಗೆ ಗೊತ್ತದೆ ಅಂತೇಳಿ ನಾವು ಲಾಸ್ಟ್ ರೂಮ್ ಲೇಬರ್ ರೂಮ್ ಎಲ್ಲ ಬಿಲ್ಡಿಂಗ್ ಗಾಡಿ ಅದನ್ನು ನೋಡಿದಾಗ ನಾವು ನೀವು ಸ್ಟಾಫ್ ನಿಮ್ಗೆ ಗೊತ್ತಿದೆ ಅಲ್ಲಿ ನೋಡಿದಾಗ ಟ್ರಿಪ್ ಸೆಟ್ಗಳು ನಿಡಲ್ಗಳು ಟ್ರಿಪ್ ಸೆಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದ ಸೆಟ್ಗಳು ನಿಡಲ್ಗಳು ಸಿರಿಂಜಸ್ ಆಮೇಲೆ ಕ್ಯಾಥೆಟರ್ಗಳು ಎಲ್ಲ ಕಡೆ ಬಿದ್ದವು ನೀಡರ್ಗಳು ಓಪನ್ ನೀಡರ್ ಆಮೇಲೆ ಒಂದು ಶೌಚಾಲಯ ಇದ್ದ ಮೂಲೆಯಲ್ಲಿ ರೈಟ್ ಸೈಡ್ ಕಾರ್ನರ್ಗೆ ಶೌಚಾಲಯ ಇದ್ದಲ್ಲಿ ಶೌಚಾಲಯ ಬಂದಾಗ್ಯದ ಅಲ್ಲಿ ಹಂದಿಗಳ ಮೀಟಿಂಗ್ ಸೆಂಟರ್ ಆಗ್ಯಾವ ಮತ್ತು ನಾವು ಸೆಲ್ಲರ್ ಹೋಗಿ ಬಂದೀವಿ ನಾವು ಹೋಗ್ಬಾರ್ದು ಅಂತ ಹೇಳಿ ಟಿನ್ ಶೆಡ್ ಹಾಕಿ ಬಂದ್ ಮಾಡ್ಲಿಕ್ಕಿದ್ರು ಯಾರೋ ಒಬ್ಬ ನಮ್ಮಲ್ಲಿ ಇದ್ದೋ ಸರಿ ಬಂದ್ ಮಾಡಿ ಕರ್ಕೊಂಡು ಹೋದ್ರು. ಅಲ್ಲಿ ಒಳಗೆ ಹೋದ್ರೆ ಮತ್ತೆ ಕೊಡೋದು ಬಹಳ ಡಿಫಿಕಲ್ಟ್ ಅಲ್ಲಿ ಆಕ್ಸಿಜನ್ ಅಲ್ಲಿ ಇರೋದೆಲ್ಲ ಕಾರ್ಬನ್ ಡೈಆಕ್ಸೈಡ್ ಆದ್ರೂ ಕೂಡ ನಾವು ಒಪ್ಪಿಕೊಂಡ್ರು ನಮ್ಮ ಕಮಿಷನರು ಒಳಗೆ ಹೋಗಿ ಅಲ್ಲಿ ನೋಡಿದಾಗ ಡ್ರೈನೇಜ್ಗಳು ಓಪನ್ ಡ್ರೈನೇಜ್ಗಳು ಇವೆ ಮೋರ್ ದನ್ 100% ಸ್ಟೇಯಿಂಗ್ ಅವ್ರ ಮಕ್ಕಳಿಗೆ ಟ್ರೀಟ್ಮೆಂಟ್ ಒಬ್ಬ ಹುಡುಗ ಕೇಳಿದೆ ನಾನು ಕೆಮ್ಮಿನ ಬಾಟ್ಲ್ ಆಫ್ಟರ್ ಮುಗಿದು ತಕ್ಷಣ ನೋಡಿದೆ ನಾನು ಪ್ರಿಸ್ಕ್ರಿಪ್ಷನ್ ನೋಡಿದೆ ಲೇಬರ್ ಹೂ ಆರ್ ಬಿಲ್ಡಿಂಗ್ ಹಿಯರ್ ಕನ್ಸ್ಟ್ರಕ್ಷನ್ ವರ್ಕ್ ದೇ ಆರ್ ಟೇಕಿಂಗ್ ಟ್ರೀಟ್ಮೆಂಟ್ ಆಫ್ ದೇರ್ ಚಿಲ್ಡ್ರನ್ ಫ್ರಮ್ ಔಟ್ಸೈಡ್ ಪ್ರೈವೇಟ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಕಾಫ್ ಸರ್ವಿಸ್ ಅವ್ರಿಗೆ ಕೇಳಿದೆ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ 600 ರೂಪಾಯಿ ಅದ್ರದಾಗ ಮೆಡಿಸಿನ್ಗೆ 100 ರೂಪಾಯಿ ಖರ್ಚು ಮಾಡೋದು ದೇರ್ ಇಸ್ ವೈಲೇಷನ್ ಆಫ್ ಎವ್ರಿಥಿಂಗ್ ಹಿಯರ್ ಹ್ಯೂಮನ್ ರೈಟ್ ಈಸ್ ವೈಲೇಟೆಡ್ ಹ್ಯೂಮನ್ ರೈಟ್ ಈಸ್ ವೈಲೇಟೆಡ್ ಲೇಬರ್ ಲಾ ಇಸ್ ವೈಲೇಟೆಡ್ ಎವ್ರಿಥಿಂಗ್ ಇಸ್ ವೈಲೇಟೆಡ್ ಹಿಯರ್ ನಾವೇನ್ ಮಾಡಿದೀವಿ ಈ ವಿಚಾರ ಬಗ್ಗೆ ನಾವು 15ನೇ ತಾರೀಕು ಯು ರಿಮೆಂಬರ್ 8ನೇ ತಾರೀಕು ನಾವು ಎಂ ಪಿ ಅವ್ರ ಜೊತೆಗೆ ಬಂದಿದ್ದೆ ತದನಂತರ 15ನೇ ತಾರೀಕು ಸುದೀರ್ಘವಾಗಿ ನಾವು ಚರ್ಚೆ ಮಾಡಿ ಈ ಆಸ್ಪತ್ರೆ ಸಂಬಂಧಪಟ್ಟಂತ ಏನೇನು ಮಾಡಬೇಕು ಅಂತಕ್ಕಂಥ ಪ್ರತಿಯೊಂದು ವಿಚಾರ ಬಗ್ಗೆ ಮೈಕ್ರೋ ಲೆವೆಲ್ನಲ್ಲಿ ಚರ್ಚೆ ಮಾಡಿ ಪ್ರತಿಯೊಂದು ವಿಷಯ ಬಗ್ಗೆ ನಾವು ಚರ್ಚೆ ಮಾಡಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿದ್ದೀವಿ ಅದರಲ್ಲಿ ಈ ವಿಷಯ ಸಂಬಂಧಪಟ್ಟಂತ ಹೇಳ್ತೀನಿ ವಿ ಹ್ಯಾವ್ ಟೇಕನ್ ಡಿಸಿಷನ್ ಏನಂದ್ರೆ 1ನೇ ತಾರೀಕು ನವೆಂಬರ್ 1ನೇ ತಾರೀಕಿನಿಂದ ಈ ಪಾನು ಬೀಡ ಗುಟ್ಕ ಇದು ಅದು ಎಲ್ಲ ನಿಷೇಧಿಸಿದೆ ಅಂತ ಅದರ ಸಂಬಂಧಪಟ್ಟಂತ ಮತ್ತು ಡೈರೆಕ್ಟರ್ ಗೆ 3-4 ಸತಿ ಮಾತಾಡಿ ಪತ್ರಿಕೆಗೆ ಒಂದು ಪ್ರತ್ಯೇಕವಾಗಿ ಹೇಳಿಕೆ ಹೋಗ್ಬೇಕು ಒಂದು ಪ್ರಕಟಣೆ ಹೋಗ್ಬೇಕು ಜನಗಳಿಗೆ ಗೊತ್ತಾಗಬೇಕು 1ನೇ ತಾರೀಕಿನಿಂದ ನಾವು ನಿಷೇಧಿಸಿದ್ದೀವಿ ಅಂತ ಸೊ ಏನಾಗುತ್ತೆ ಇಟ್ ಹ್ಯಾಸ್ ಟು ಬಿ ಸ್ಟಾಪ್ ಫ್ರಾಮ್ ಇನ್ ಫ್ಯೂಚರ್ ಡೇ ಸೊ ವಿ ಹ್ಯಾವ್ ಡಿಸೈಡೆಡ್ ನಮ್ ಫಸ್ಟ್ ಆಫ್ ನವೆಂಬರ್ ನಾವು ಫಸ್ಟ್ ನವೆಂಬರ್ ಗೆ ಬರೋ ಹಾಗೆ ಅಂತಕ್ಕಂತ ಈ ವ್ಯವಸ್ಥೆ ಮಾಡಬೇಕು ಆಮೇಲೆ ಯಾವ ವಿಚಾರ ಏನಿದೆ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಜನಗಳಿಗೆ ಗೊತ್ತಾಗಬೇಕು ಬರೀ ವಿಸಿಟ್ ಮಾಡೋದ್ರೆ ಹಂಗಾಗ್ತದೆ ನೀವು ಸೀರಿಯಸ್ ಆಗಿ ನೀವು ಚಾರ್ಜ್ ಮಾಡ್ಬೇಕು ನೀವು ನೀವು ಆ ಕೂತ ಅಂತ ಆಗಲ್ಲ ಸರ್ ನೀವು ಇಬ್ರು ಮೂವರಿಗೆ ಸಸ್ಪೆಂಡ್ ಮಾಡಿಸ್ಬೇಕಂದ್ರೆ ನೀವು ಆಸ್ ಎ ಎಂಪಿ ಮತ್ತೆ ನಾವಿಲ್ಲ ವಿಸಿಟ್ ಮಾಡಿದ್ದಕ್ಕೆ ಸ್ವಾರ್ಥಕ್ಕೆ ಆಗ್ತದೆ ಇಲ್ಲ ಅಂತಂದ್ರೆ ನೀವು ಸುಮ್ಮಂದು ಸುಮ್ ಹೋಗಿದಾರೆ ಜನರ ಅಂತ ಹೆಂಗ್ ತಿಳ್ಕೊತ ನೋಡಿ ಸರ್ ನಿಮ್ಗೆ ಸೀರಿಯಸ್ ಹೇಳಕತ್ತಿದ್ದೀನಿ ನಾನು ನಮ್ಗಂತರೂ ಬೇಜಾರಾಗ್ಬಿಟ್ಟದ ಇವ್ರ ಕಲಾಗ ಯಾವ್ದು ನೀರು ನಿಂದರಬಾರ್ದು ಪಾರ್ಕ್ ಇದೆಯಾ ವಾಟ್ ಇಸ್ ದ ಲ್ಯಾಂಡ್ ಯೂಸ್ ಫಾರ್ ದಿಸ್ ಲ್ಯಾಂಡ್
ಪ್ಲಾಂಟೇಶನ್ ಪಾರ್ಕ್ ಮಾಡ್ರಿ ಏನಾರ ಮಾಡ್ರಿ ಸಾಕಾಗಿ ನೋಡಿ ಹೊಂಡಾ ಕಂಪನಿಯ ಮೊಟ್ಟ ಮೊದಲ BS6 ದ್ವಿಚಕ್ರ ವಾಹನ ಆಕ್ಟಿವಾ 125 ಅನ್ನು ಬಿಲ್ಗುಂದಿ ಶೋರೂಂನಲ್ಲಿ ಡಾ ಭೀಮಾಶಂಕರ್ ಬಿಲ್ಗುಂದಿ ಅವರು ಬಿಡುಗಡೆಗೊಳಿಸಿದರು. ಹೊಂಡಾ ಕಂಪನಿಯ ನೂತನ ಆಕ್ಟಿವಾ 125 BS6 ದ್ವಿಚಕ್ರ ವಾಹನವನ್ನು ಬಿಲ್ಗುಂದಿ ಹೊಂಡಾ ಶೋರೂಂನಲ್ಲಿ ಇಂದು ಬಿಡುಗಡೆ ಮಾಡಲಾಯಿತು. ಎಸ್ಪಿ ಟೆಕ್ನಾಲಜಿಯ ಅತ್ಯಧಿಕ ಪವರ್ಫುಲ್ ವಾಹನ ಇದಾಗಿದ್ದು ಆಟೋಮೆಟಿಕ್ ಆಫ್ ಆಗುತ್ತದೆ. ಪ್ಯಾಡ್ಲಿಂಗ್ ಸ್ಟಾಪ್ ಸಿಸ್ಟಮ್, ಸಿಗ್ನೇಚರ್ ಎಲ್ಇಡಿ ಲ್ಯಾಂಪ್, ಪ್ರೀಮಿಯಂ ಕ್ರೋಮ್ ಬಾಡಿ, ಮಲ್ಟಿಫಿಂಜರ್ ಸ್ವಿಚ್ ಇದ್ದು ಆಕ್ಟಿವಾ 125 BS6 ದ್ವಿಚಕ್ರ ವಾಹನದಲ್ಲಿ ಸ್ಟ್ಯಾಂಡರ್ಡ್, ಅಲಾಯ್ ಮತ್ತು ಡಿಲಕ್ಸ್ ಇದ್ದು ಇದರಲ್ಲಿ ನಾಲ್ಕು ಬಣ್ಣಗಳಾದ ಕೆಂಪು, ಬಿಳಿ, ನೀಲಿ ಮತ್ತು ಗ್ರೇ ಬಣ್ಣದ ವಾಹನಗಳು ಲಭ್ಯವಿವೆ. ಸರ್ ಸತ್ಯ ಸರ್ ಕ್ಯಾಮ್ರಾ ಉಂಟು. ನಮಸ್ಕಾರ, ನನ್ನ ಹೆಸರು ನಿತಿನ್ ಅಂತ, ನಾನು ಬೆಳಗುಂದಿ ಹೊಂಡಾದಲ್ಲಿ GM ಅಂತ. ಸೊ ಇವತ್ತು ಒಂದು ಆಸ್ಪಿಷಿಯಸ್ ಫ್ರೈಡೇ, ನಾವು ನ್ಯೂ ವೆಹಿಕಲ್ ಲಾಂಚ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಜನರೇಷನ್ ಹೊಂಡಾ BS6. ಸೊ BS6 ಇಸ್ ದಿ ನೆಕ್ಸ್ಟ್ ಜನರೇಷನ್ ವೆಹಿಕಲ್ ಸ್ಕೂಟರ್ನಲ್ಲಿ. ಸೊ ಈ ಪರ್ಟಿಕ್ಯುಲರ್ ಸ್ಕೂಟರ್ ಗುಲ್ಬರ್ಗಾದಲ್ಲಿ ಫಸ್ಟ್ ಟೈಮ್ ಬೆಳಗುಂದಿ ಹೊಂಡಾದಲ್ಲೇ ಲಾಂಚ್ ಆಗಿದೆ. ಸೊ ಈ ಪರ್ಟಿಕ್ಯುಲರ್ ವೆಹಿಕಲ್ಗೆ ಆಲ್ರೆಡಿ ಎನ್ಕ್ವೈರೀಸ್ ನಂಬರ್ ಸ್ಟಾರ್ಟ್ ಆಗಿದೆ. ಪೀಪಲ್ ಆರ್ ಕಮಿಂಗ್ ಆ್ಯಂಡ್ ಆಸ್ಕಿಂಗ್ ಅಬೌಟ್ ವೆಹಿಕಲ್. ಒಂದು ಶಾರ್ಟಲ್ಲಿ ಮೂರು ಸೈಲೆಂಟ್ ಫೀಚರ್ ಹೇಳ್ತೀನಿ ಈ ವೆಹಿಕಲ್ದು. ಈ ವೆಹಿಕಲ್ ಖಾಸಿಯತ್ ಏನಂದರೆ, ಈ ವೆಹಿಕಲ್ ಈಸ್ ಅ ನೆಕ್ಸ್ಟ್ ಜನರೇಷನ್. ಇದರಲ್ಲಿ ಫಾರ್ ಎಕ್ಸಾಂಪಲ್, ನೀವು ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸೈಡ್ ಸ್ಟ್ಯಾಂಡ್ ಆದಮೇಲೆ ವೆಹಿಕಲ್ ಬಂದಾಗುತ್ತೆ. ಪಾಯಿಂಟ್ ನಂಬರ್ ಟೂ, ಇಫ್ ಯು ಆರ್ ಎಟ್ ಸಿಗ್ನಲ್ ಆ್ಯಂಡ್ ಇಫ್ ಯುವರ್ ವೆಹಿಕಲ್ ಈಸ್ ಐಡಲ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ವೆಹಿಕಲ್ ನಿಮ್ಮದು ಆಟೋಮ್ಯಾಟಿಕ್ ಇಗ್ನಿಷನ್ ಆಫ್ ಆಗುತ್ತೆ. ಮತ್ತು ಇನ್ನೊಂದು, 13% ಫ್ಯೂಯಲ್ ಎಫಿಷಿಯೆಂಟ್ ವೆಹಿಕಲ್ ಇದೆ. ಸೊ ಸೈಲೆಂಟ್ ಫೀಚರ್ಸ್ ಅಲ್ಲಿದೆ, ಮೈಲೇಜ್ ಇದೆ. ಸೊ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಇದೆ ಹೇಳಿದ್ದು. ಸೊ ಗುಲ್ಬರ್ಗ ಜನತೆಗೆ ನನ್ನ ಕಡೆಯಿಂದ ವಿನಂತಿ. ಸೊ ಐ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿಬಡಿ ಟು ಕಮ್ ಆ್ಯಂಡ್ ವಿಸಿಟ್ ಆ್ಯಂಡ್ ಹ್ಯಾವ್ ಅ ಗ್ಲಾನ್ಸ್ ಎಟ್ ಅವರ್ ವೆಹಿಕಲ್. ಒನ್ ಆಫ್ ದಿ ಮೋಸ್ಟ್ ಎಫಿಷಿಯೆಂಟ್ ಸ್ಕೂಟರ್ಸ್ ಎವರ್ ಲಾಂಚ್ಡ್ ಬೈ ಹೊಂಡಾ. We'll be right back.
ಈ ಸಂದರ್ಭದಲ್ಲಿ ಶೋರೂಮ್ನ ಮಾಲೀಕರಾದ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ, ಸಂತೋಷ್ ಬಿಲ್ಗುಂದಿ, ಎಸ್ ದೇವರ್ಮನಿ, ಮಂಠಾಳೆ ಶರಣು ಸಜ್ಜನ್, ವ್ಯವಸ್ಥಾಪಕರಾದ ನಿತಿನ್ ಮುಗ್ಲಿಕರ್, ಸಚಿನ್ ಕುಮಾರ್ ಸಾಸನ್, ಸಜ್ಜನ್, ಸಂತೋಷ್, ಕೈಲಾಸ್, ನಾಗರಾಜ್ ಹಾಗೂ ದಿಗಂಬರ್ ಸೇರಿದಂತೆ ಇತರರಿದ್ದರು. ಜಗದ್ವೃತ್ತದ ಬಸವೇಶ್ವರರ ಮೂರ್ತಿ ಆವರಣದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಹಾಗೂ ನೀಲಮ್ಮನ ಬಳಗ ಕಲಬುರಗಿ ವತಿಯಿಂದ 54ನೇ ಬಸವ ಜ್ಯೋತಿ ಕಾರ್ಯಕ್ರಮ ಜರುಗಿತು. ಬಸವ ಸೇವಾ ಪ್ರತಿಷ್ಠಾನ ಹಾಗೂ ನೀಲಮ್ಮನ ಬಳಗ ಕಲಬುರಗಿಯ ವತಿಯಿಂದ 54ನೇ ಬಸವ ಜ್ಯೋತಿ ಕಾರ್ಯಕ್ರಮವನ್ನು ದಿನಾಂಕ 25/10/2019 ಶುಕ್ರವಾರ ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಜಗತ್ ಸರ್ಕಲ್ನ ಬಸವೇಶ್ವರ ಮೂರ್ತಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಿವ್ಯ ಸಾನ್ನಿಧ್ಯವನ್ನು ಬಸವ ಸೇವಾ ಪ್ರತಿಷ್ಠಾನ ಬಸವಗಿರಿ ಬೀದರ್ನ ಲಿಂಗಾಯತ ಮಹಾಮಠದ ಪೂಜ್ಯಶ್ರೀ ಅಕ್ಕ ಅನ್ನಪೂರ್ಣ ತಾಯಿ ವಹಿಸಿದ್ದರು. ಬಸವೇಶ್ವರ ಕಾಲೋನಿ ಕಲಬುರಗಿಯ ವಚನೋತ್ಸವ ಸಮಿತಿಯ ಸೋಮಣ್ಣ ಅವರು ಷಟಸ್ಥಲ ಧ್ವಜಾರೋಹಣವನ್ನು ನೆರವೇರಿಸಿದರು. ಬರಿ ಹೊತ್ತ ಬಸವ ಧ್ವಜ ಹಾರುತ್ತಿದೆ ಏರುತ್ತಿದೆ ಹಾರುತ್ತಿದೆ ಷಟಸ್ಥಲ ಧ್ವಜವು ಮೆರೆಯುತ್ತಿದೆ. ಕಮಲಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶರಣೆ ಡಾಕ್ಟರ್ ಶಾಂತಾ ಬಿ ಅಷ್ಟಗಿ ಅವರು ಆಧುನಿಕ ಜೀವನ ಮತ್ತು ಶರಣ ಚಿಂತನೆಗಳು ಈ ವಿಷಯದ ಕುರಿತು ಉಪನ್ಯಾಸವನ್ನು ನೀಡಿದರು. ಶರಣು ಎಸ್ ಎಂ ಧುಲಂಗೆ ಅವರು ಬರೆದ ಸ್ವಾನುಭವದ ಸನ್ನಿಧಿಯಿಂದ ಲೇಖನವನ್ನು ಬಿಡುಗಡೆಗೊಳಿಸಲಾಯಿತು. ಈ ಪುಸ್ತಕದ ಬಗ್ಗೆ ಕುರಿತು ಮಾತನಾಡಬೇಕಿದ್ರೆ ದೊಡ್ಡ ಕಾದಂಬರಿ ಅಲ್ಲ, ಕವಿತೆಗಳಲ್ಲ, ಇದು ಕೆಲವು ವಾಕ್ಯಗಳ ಅನುಭವದ ಅಮೃತ ಇರುತ್ತೆ. ನಾವು ಸಣ್ಣವಿದ್ದಾಗ, ಚಿಕ್ಕವರಿದ್ದಾಗ ಪ್ರಪಂಚ ಪತ್ರಿಕೆ ಅಂತ ಬರ್ತಿತ್ತು. ಪಾಟೀಲ್ ಪುಟ್ಟಪ್ಪನವರು ಅವಾಗ ಸಾಪ್ತಾಹಿಕವಾಗಿ ಒಂದು ಪ್ರಪಂಚ ಪೇಪರ್ ಬರ್ತಿತ್ತು. ಅದರಲ್ಲಿ ಮುಖ್ಯವಾದ ಲೇಖನ ಇರ್ತಿತ್ತು, ಅನುಭವ ಇರಲಿ ಅಮೃತ ಇರ್ತದೆ ಅಂತ ಹೇಳ್ತಾರೆ. ಅನುಭವದಲ್ಲಿ ಅಮೃತ ಇರ್ತದೆ ಅಂತಂದ್ರೆ ಒಂದು ಸಣ್ಣ ಸಣ್ಣ ವಾಕ್ಯದಲ್ಲಿ ಎಷ್ಟು ಅದ್ಭುತವಾದಂಥ ಮೌಲಿಕ ತತ್ವಗಳಿರ್ತವೆ ಅಂತ ಅನ್ನೋ ಮಾತನ್ನು ನಾನು ಹೇಳಬೇಕು. ಅಂಥ ಮೌಲಿಕ ತತ್ವಗಳಿರೋದಂತೂ ಈ ಒಂದು ಪುಸ್ತಕದ ಒಂದು ಸಂಗ್ರಹ. ನಿಜವಾಗಿ ತಾವೆಲ್ಲರೂ ಓದ್ಕೋಬೇಕು. ಗೌರವ ಅತಿಥಿಗಳಾಗಿ ಶರಣ ಸಾಹಿತ್ಯ ಪರಿಷತ್ ಕಲಬುರಗಿಯ ಅಧ್ಯಕ್ಷರಾದ ಉಪೇಂದ್ರ ಪಾಟೀಲ್, ಕಲ್ಯಾಣ ಕರ್ನಾಟಕದ ಹೆಸರಾಂತ ಸಾಹಿತಿಗಳಾದ ಡಾಕ್ಟರ್ ಲಕ್ಷ್ಮಣ್ ಕೌಂಟೆ ಆಗಮಿಸಿದರು. ಅಧ್ಯಕ್ಷತೆಯನ್ನು ವಚನೋತ್ಸವ ಸಮಿತಿ ಕಲಬುರಗಿಯ ಎಂಬಿ ಸಿಪಾಯಿ ವಹಿಸಿದ್ದರು. ಪ್ರಾರ್ಥನೆಯನ್ನು ಪ್ರಗತಿ ಕಾಲೋನಿಯ ನೀಲಮ್ಮನ ಬಳಗದವರು ಮಾಡಿದರು. ಭಕ್ತಿ ದಾಸೋಹವನ್ನು ಡಾಕ್ಟರ್ ಶಿವಲೀಲಾ ಬಸವರಾಜ್ ಚಟ್ನಳ್ಳಿ ದಂಪತಿಗಳು ಮಾಡಿದರು. ಈ ಸಂದರ್ಭದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಹಾಗೂ ನೀಲಮ್ಮನ ಬಳಗ ಕಲಬುರಗಿಯ ಸರ್ವ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಅಳಂದ್ ರಸ್ತೆಯ ಜಿಆರ್ ನಗರದಲ್ಲಿರುವ ಶ್ರೀ ಭಾಗ್ಯವಂತಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಡೊಳ್ಳು, ಬಾಜಾ, ಭಜಂತ್ರಿ, ಕುಂಭ ಕಳಶಗಳೊಂದಿಗೆ ಅದ್ದೂರಿ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಶ್ರೀ ಭಾಗ್ಯವಂತಿ ದೇವಿಯ 4ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲಬುರಗಿ ನಗರದ ಜಿಆರ್ ನಗರದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಡೊಳ್ಳು ಬಾಜಾ ಭಜಂತ್ರಿಯೊಂದಿಗೆ ನಡೆಸಲಾಯಿತು. ಈ ಧಾರ್ಮಿಕ ಕಾರ್ಯಕ್ರಮಗಳು ಮುಖ್ಯಸ್ಥರಾದ ಮಾತೆ ಗಂಗಮ್ಮ ತಾಯಿಯವರು ಮತ್ತು ಶ್ರೀ ಶೋಭಾ ಮಾತೆಯವರ ನೇತೃತ್ವದಲ್ಲಿ ಜರುಗಿದವು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ರಾಜು ಗೌಡ ಜೇವರ್ಗಿ, ಬಸವರಾಜ್ ಸಾಸ್ಬಾಳ್, ಶರಣಗೌಡ ಆಲ್ಗಡಲಿ, ನಂದಕುಮಾರ್ ನಾಯಕ್, ಮಲ್ಲು ಪಟಣ್ಕರ್, ಮಲ್ಲಿಕಾರ್ಜುನ್ ಕಡಗಂಚಿ ಹಾಗೂ ವಿವಿಧ ಭಾಗಗಳಿಂದ ಬಂದಂತಹ ಸಮಸ್ತ ಭಕ್ತಾದಿಗಳು ಭಾಗವಹಿಸಿದ್ದರು. ನಂದಕುಮಾರ್ ನಾಯಕ್ ಅಂತ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಜಿಲ್ಲಾ ಅಧ್ಯಕ್ಷ ಮಾತಾಡ. ಪ್ರತಿ ವರ್ಷ 4ನೇ ವರ್ಷದ ಭಾಗ್ಯವಂತಿ ಅಮ್ಮವರ ಜಾತ್ರಾ ಮಹೋತ್ಸವ ನಡೀತದ. ಎಲ್ಲರೂ ಭಕ್ತಾದಿಗಳು ಬರ್ತಾರ. ಎಲ್ಲರ ಅವರು ಕೆಲಸಗಳು ಸಕ್ಸಸ್ ಆಗ್ತಾವ. ಎಲ್ಲರೂ ಅವರಿಗೆ ಶಕ್ತಿ ಹಂಗದ. ಅವರ ಬಲ್ಲಿ ಯಾರೇ ಅವರ ಬಲ್ಲಿ ಕಷ್ಟ ಅಂತ ಬಂದ್ರು ಯಾರಿಗೂ ಇದು ಮಾಡಿಲ್ಲ. ಪ್ರತಿಯೊಬ್ಬರಿಗೂ ಬಂದವರಿಗೆಲ್ಲ ಒಳ್ಳೇದು ಮಾಡ್ಯಾರ. ಹಂಗಾಗಿ ಎಲ್ಲ ಪ್ರತಿ ವರ್ಷ 4ನೇ ವರ್ಷ ಜಾತ್ರಾ ಮಹೋತ್ಸವ ಎಲ್ಲರೂ ಜಿ ಆರ್ ನಗರ ಖಾದ್ರಿ ಚೌಕ್ ಜಿ ಆರ್ ನಗರ ಅವರದ ಅಮ್ಮವ್ರದ ಮನೆ ಎಲ್ಲರೂ ಕಷ್ಟ ಯಾರೇ ಬರ್ಲಾಗ ಅವರು ಸಹಕರಿಸ್ತಾರ. ಅವ್ರಿಗೆಲ್ಲರೂ ಒಳ್ಳೇದು ಮಾಡ್ತಾರ. ಅವರು ಭಾಗ್ಯವಂತಿ ಅವರು ಇದು 4ನೇ ವರ್ಷ ಸರ್ ಜಾತ್ರ ಎಲ್ಲ ಕಡೆ ಸರ್ ಇಲ್ಲೇ ಇಲ್ಲಿ ಎಲ್ಲ ಗುಲ್ಬರ್ಗ ಅಷ್ಟೇ ಅಂತ ಅಲ್ಲ ಸರ್, ಇಡೀ ಪೂರ ಇದು ಮಹಾರಾಷ್ಟ್ರ ಸೋಲಾಪುರ ಈ ಕಡೆ ಆಳಂದ ಸೇಡಮ್ಮ ಎಲ್ಲ ಎಲ್ಲ ಕಡೆ ಬರ್ತಾರ ಸರ್. ಅವರಂತ ಶಕ್ತಿ ಅಂತ ಶಕ್ತಿ ಅದಾರ ಸರ್. ಅವರ ಬಲ್ಲಿ ಬಂದವ್ರು ಯಾರು ನಮ್ಗೆ ಆಗಿಲ್ಲ ಅಂತ ಯಾರು ಹೋಗಿಲ್ಲ ಸರ್. ಇಲ್ಲಿ ತನದ್ರು ನಾವು ಅವರಿಂದ ಪುಣ್ಯದಿಂದ ಇಟ್ರ ಮಟ್ಟಿಗೆ ಬೆಳೆ ಕಾರಣ ಸರ್. ಸರ್ ಇಲ್ಲಿ ಅಮ್ಮವ್ರದ ಒಂದು ದೇವಸ್ಥಾನ ಸರ್ ಬಾಗಮ ಇದು ಅಲ್ಲಿ ತನ ಹೋದ ಸರ್. ಅಲ್ಲಿಂದ ಮತ್ತೆ ಇಲ್ಲಿಗೆ ರೌಂಡ್ ಮನೆಗೆ ಬರ್ತಾರ ಸರ್. ಮತ್ತೆ ಅಮ್ಮವ್ರಿಗೆ ಬಂದು 12 ವರ್ಷ ಆಯ್ತು.
बारा वर्ष बेळगाव हुबळी धारवाड बंबई पुना आळंद तालूक हिडकोंडु अम्मवर बलि बंदंत भक्तरु मक्कळ आगलंद्रू कूड ओंदु कार्यक्रमेल नन्न अम्मवरु आ भाग्यवंती ताई पादक्के नावु शरण आदर कूड अम्मवरु मक्कळन्नु कोट्टार अवरिगे बडतन परिस्थिति ओळगे इद्दरू कूड आ बडतन निवारण माडि अवरिगे बेडिद्दु ಫಲಗಳು ಬೇಡಿದ್ದು ಆರೋಗ್ಯಕ್ಕೆ ಮೊದಲು ಮಾಡಿ ಏನು ಒಂದು ಆರೋಗ್ಯ ಖರಾಬ್ ಆಗ್ಯದತ್ತ ಡಾಕ್ಟರ್ ಬಲ್ಲಿ ಹೋದ್ರೆ ಇಂತಿಜೆ ಆಗಿಲ್ಲ ಇವತ್ತು ಭಾಗ್ಯವಂತಿ ತಾಯಿ ಬಲ್ಲಿ ಬಂದ್ರ ಆ ಇಂತಿಜೆ ಸಿಕ್ಕದ ಅವ್ರ ಹೆಲ್ತ್ ಬಗ್ಗೆ ಆರಾಮ ಆಗ್ಯದಂತ ಈ ಜಿ ಆರ್ ನಗರ ಖಾದ್ರಿ ಚೌಕ ಆಳಂದ ರೋಡ್ ಗುಲ್ಬರ್ಗ ಇದು ಎಷ್ಟಪ್ಪ ಅಂದ್ರೆ ಈ ಕಾಲನಿ ನಿವಾಸದಗಳ ಪಲ್ಲಕ್ಕಿ ಅಂದ್ರ ಈ ವೀರಭದ್ರೇಶ್ವರ ಗುಡಿದಿಂದ ನಮ್ಮ ಭಾಗ್ಯವಂತಿ ಗುಡಿದಿಂದ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಗುಡಿ ಹಿಡ್ಕೊಂಡು ನಮ್ಮ ಜಿ ಆರ್ ನಗರ ಹನುಮಂದಿರ ಗುಡಿ ಹಿಡ್ಕೊಂಡು ನಾವು ಇಲ್ಲಿ ತನ ನಮ್ಮ ಮುತ್ತೆಯವರು ಅವರು ಈರಣ್ಣ ಮುತ್ತೆಯವರು ಮನಿ ಹಿಡ್ಕೊಂಡು ಅಲ್ಲಿ ಹಿಡ್ಕೊಂಡು ಇದು ನಮ್ಮ ಪಲ್ಲಕ್ಕಿ ಬರ್ತದ ಇವತ್ತ ಬೇಡಿದ ಭಕ್ತರಿಗೆ ಬೇಡಿದ ಗುಳ್ಳಿ ಭಾಗ್ಯವಂತಿ ಅಂತ ಶ್ರೀ ಭಾಗ್ಯವಂತಿ ಮಾತಾ ಕೀ ಜೈ ಶ್ರೀ ಶರಣಬಸವೇಶ್ವರ ಮಹಾರಾಜ ಕೀ ಜೈ ಶರಣಪ್ಪ ಅಂತ ನಾನು ಬಂದಿರೋದು ಬೆಂಗಳೂರಿಂದ ಅಮ್ಮ ನನಗೆ ಒಂದು 8 ದಿನ ಮುಂಚೆನೆ ನನಗೆ ಇನ್ವೈಟ್ ಮಾಡಿದ್ರು ಈ ತರ ಫಂಕ್ಷನ್ ಇದೆ ಅಂತ ನಾನು ಅಮ್ಮನ ಹತ್ರ ಬರ್ತಾ ಇರೋದು ಸುಮಾರು ಒಂದು 8 ವರ್ಷ ಆಯ್ತು 8 ವರ್ಷದಿಂದ ಬರ್ತಾ ಇದೀನಿ ಅಮ್ಮನ ಹತ್ರ ನಿಜವಾಗ್ಲೂ ತನ್ನ ತಾಯಿ ಭಾಗ್ಯವಂತಿ ದೇವಿ ಅಂತ ನಾವು ದೇವರ ಅಂತ ಪೂಜೆ ಮಾಡ್ತೀವಲ್ಲ ಅದೇ ಅವತಾರದಿಂದ ಅಮ್ಮನ ಅಮ್ಮನ ಮುಖದಲ್ಲೂ ಕೂಡ ಅಮ್ಮನ ಹತ್ರನು ಸೇಮ್ ಅದೇ ತರ ನಾನು ನೋಡಬಹುದು ಶ್ರೀ ಭಾಗ್ಯವಂತಿ ದೇವಿ ಅಂತಂದ್ರೆ ಆಕೆ ತ್ರಿಲೋಕ ಮಾತೆ ತುಂಬಾ ಹೆಸರುವಾಸಿಯಾಗಿದೆ ಈ ಕಲ್ಯಾ ಈ ಕರ್ನಾಟಕದಲ್ಲಿ ತುಂಬಾ ಹೆಸರಾಗಿರೋದು ಆ ತಾಯಿದು ಕೂಡ ಇವನ್ ಫಿಲ್ಮ್ ಶೂಟಿಂಗು ಮತ್ತೆ ಎಲ್ಲ ಕಡೆ ಅಮ್ಮನ್ ಪಿಕ್ಚರ್ಗಳು ಎಲ್ಲ ಚಿತ್ರ ಎಲ್ಲ ನೋಡಿರ್ತೀವಿ ಬಟ್ ಅಮ್ಮನ ಹತ್ರ ನಾನು ಬಂದಿದ್ದೀನಿ ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ನಾನು ದೇವರು ಮನುಷ್ಯನ ಮೇಲೆ ದೇವರು ಬರುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ನಾನು ಬಿಲೀವ್ ಮಾಡ್ತಿಲ್ಲ ಅಂದರೆ ನಂಬಿಕೆ ಮಾಡ್ತಿರಲಿಲ್ಲ ಏನಕ್ಕಪ್ಪ ನಂಬಿಕೆ ಮಾಡ್ತಿಲ್ಲ ಅಂದ್ರೆ ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ನಾನು ಇವೆಲ್ಲ ಮೂಢನಂಬಿಕೆ ಅದು ಏನು ನನಗೆ ಒಂದು ಟೈಮಲ್ಲಿ ಏನಾಗಿತ್ತು ನಂದೇ ಒಂದು ಉದಾಹರಣೆ ತಗೋತಿದ್ದೀನಿ ನನ್ನ ರಿಯಲ್ ಲೈಫಲ್ಲಿ ಏನಾಗಿರೋದು ನಾನು ತಗೋತಾ ಇರೋದು ಏನಂತಂದಿದ್ರೆ ನಾನು ಹಿಂಗೆ 1000 ನನ್ನ ಆರಾಧ್ಯ ದೇವ ಅಂತ ನನ್ನ ಭಾಗ್ಯವಂತಿ ತಾಯಿನ ಕೈ ಮುಗಿದು ತಲೆ ಬಾಗಿಸೋ ನಾನು ಒಂದು ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಗತ್ತರಿಗೆ ಭಾಗ್ಯವಂತಿ ತಾಯಲ್ಲಿ ನಾನು ಹೋಗಿದ್ದೆ ಆ ಟೈಮಲ್ಲಿ ನಾನು ಹೋಗಿದ್ದಾಗ ಆ ಟೈಮಲ್ಲಿ ದೇವರ ದರ್ಶನ ಮಾಡ್ಕೊಂಡು ಕೂತಿದ್ದೆ ಅಮ್ಮ ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ಪಾದಯಾತ್ರೆ ಮಾಡ್ತಾರೆ ನನಗೆ ಅಮ್ಮ ಸಿಕ್ಕಿದ್ದು ಕೂಡ ದೀಪಾವಳಿ ಕಾರ್ಯಕ್ರಮ ಕಾರ್ತಿಕ ಮಾಸದಲ್ಲಿ ಅಮ್ಮನೂ ಸಿಕ್ಕಿದ್ರು ಅದೇ ಟೈಮಲ್ಲಿ ನನ್ನ ಸೀಟ್ ಎಕ್ಸಾಮ್ ಬರೆದಿದೆ ಪಿ ಯು ಸಿ ಪಾಸ್ ಆಗಿದ ತಕ್ಷಣ ನನ್ನ ಸೀಟ್ ಎಕ್ಸಾಮ್ ಬರೆದಿದೆ ಆ ಪಾಸ್ ಆಗಿದ ತಕ್ಷಣ ನಾನು ಇಂಜಿನಿಯರಿಂಗ್ ಇಲ್ಲಾಂದ್ರೆ ಮೆಡಿಕಲ್ ಓದಬೇಕು ಅಂತ ನನಗೆ ಆಸೆ ಇತ್ತು ನನ್ನ ರಿಯಲ್ ಲೈಫ್ ನಾನು ಯಾರ್ದು ಹೇಳ್ತಾ ಇಲ್ಲ ನನಗಾಗಿರೋದು ಹೇಳ್ತಾ ಇರೋದು ಆಮೇಲೆ ನಾನು ಪಾಸ್ ಆಗಬೇಕು ನಾನು ಎಲ್ಲ ಸರಿ ಮಾರ್ಕ್ಸ್ ತಗೋಬೇಕು ನನಗೆ ಅದು ಗೌರ್ಮೆಂಟ್ ಸೀಟಲ್ಲೇ ಸಿಗಬೇಕು ನನಗೆ ಫ್ರೀಯಾಗಿ ಅಡ್ಮಿಷನ್ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಅಮ್ಮ ಹಿಂಗೆ ಭಕ್ತಾದಿಗಳ ಜೊತೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಕೂತಿದ್ರು ನಾನು ಈ ಕಡೆ ಪಕ್ಕದಲ್ಲಿ ಕೂತಿದ್ದೆ ಅಮ್ಮನ ಮೈಯಲ್ಲಿ ದೇವರು ಬಂದು ನನ್ನ ಹೆಸರು ಕೂಗಿದ್ವಿ ಒಬ್ಬ ನನ್ನ ಕಂದ ಕೂತಿದ್ದೇನೆ ಅವನಿಗೆ ಕರೀರಿ ಅಂತ ಕೇಸ ಅಂತ ಅಮ್ಮ ಕೂಗಿ ಹೇಳ್ತು ಕೂಗಿ ಹೇಳಿದಾಗ ನನಗೆ ಯಾರು ಕರೀತಾ ಇದ್ದಾರೆ ಅಂತ ನಾನು ಊರು ಹೆಸರು ಎಲ್ಲ ಹೇಳ್ತು ಅಮ್ಮ ಒಬ್ಬ ಬಾಲಕ ಇದ್ದಾನೆ ಅಂಕಿಸ್ ಅಂತ ನಾನು ಹೋದೆ ಕೂತ್ಕೊಂಡೆ ನಿಂಗೆಲ್ಲ ಒಳ್ಳೇದಾಗುತ್ತೆ ನಿನಗೆ ನಿನಗೂ ಗೌರ್ಮೆಂಟಿಂದ ನಿನ್ನ ಸೀಟು ಸಿಗುತ್ತೆ ಅಂತ ನನಗೆ ಸಿಕ್ತು ಎಸ್ ಎನ್ ಕೆ ಕೋಟದಲ್ಲಿ ನನಗೆ ಇಂಜಿನಿಯರಿಂಗ್ ಸೀಟು ಫ್ರೀಯಾಗಿ ಸಿಕ್ತು ಬೆಂಗಳೂರಲ್ಲಿ 4 ವರ್ಷ ನನ್ನ ಅಲ್ಲಿ ವಿಶೇಷತೆ ಏನು ಅಂತಂದಿದ್ರೆ ಒಬ್ಬ ಬಡವ ಇರಲಿ ಒಬ್ಬ ಶ್ರೀಮಂತ ಇರಲಿ ಇಲ್ಲಿ ಜಾತಿ ಭೇದವೇನಿಲ್ಲ ಆಮೇಲೆ ಕಷ್ಟದಿಂದ ಬಂದಿರೋರಿಗೆ ತಾಯಿ ತನ್ನ ಮಡಿಯಲ್ಲಿ ಹಾಕೊಂಡು ತನ್ನ ಮಗು ಯಾವ ತರ ತನ್ನ ತಾಯಿ ಯಾವ ತರ ಇದು ಮಾಡ್ತಾಳಲ್ವಾ ಅದೇ ತರ ತನ್ನ ತಾಯಿನೂ ಕೂಡ ಎಲ್ಲರಿಗೂ ಒಂದೇ ರೀತಿ ತಿಳ್ಕೊಂಡಿರ್ತಾಳೆ ಅವ್ರ ಮೇಲೆ ಇವ್ರು ಕೀಳು ಅಂತ ಯಾವುದೇ ತರ ಭೇದ ಭಾವ ಮಾಡಂಗಿಲ್ಲ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಒಳ್ಳೆದೇವು ಮಕ್ಕಳಿಲ್ಲ ಅಂತಂದ್ರೆ ಬಂಜೆತನ ನಿವಾರಣೆ ಮಾಡಿರೋದು ಕಷ್ಟ ಇದೆ ಬಡತನ ಇದೆ ಅಂತಂದಿದ್ರೆ ಅವ್ರಿಗೆ ಕೂಡ ಎಲ್ಲ ಲಕ್ಷ್ಮಿ ಅವರಿಗೆ ಅವ್ರ ಕೈಯಲ್ಲಿ ಒಡೆಯಾಡ್ಲಿ ಅಂತ ಅವರಿಗೆ ಆಶೀರ್ವಾದ ಮಾಡಿ ನಾನು ಬರ್ತೀನಿ ಮನೆಗೆ ಹೋದ ತಕ್ಷಣ ಅಮ್ಮನ ಹತ್ರ ಬಂದು ಮೀಟ್ ಆಗಿ ಹೋಗ್ತೀನಿ ಬಟ್ ನನ್ನ ಲೈಫಲ್ಲಿ ಆಗಿರೋದು ತುಂಬಾನೇ ಇದೆ ಹೇಳ್ಬೇಕಾಗಿತ್ತು ಅಂದ್ರೆ ಇನ್ನೂ 1 ಅವರ್ ಆಗುತ್ತೆ ಪ್ರತಿ ವರ್ಷ ಬರ್ತೀನಿ ನಮಗೂ ಕಷ್ಟ ಆಗಿತ್ತು ನನ್ನ ದೊಡ್ಡಮಗನಿ ಓದಿ ತಲೆ ಹತ್ತಲಾಗಿತ್ತು ಪಿ ಯು ಸಿ ಸೆಕೆಂಡ್ ಇಯರ್ ಸೈಜ್ ಅವ್ರ ಮಗ ಆಯಿ ಬಲ್ ಬಂದು ಹೇಳಿದ್ರ ಹಿಂಗ ಹಿಂಗ ಅಂದ್ಲು ಆಯ್ ಆಶೀರ್ವಾದ ಮಾಡ್ಲು ಪೆನ್ಗಳು ಕೊಟ್ಲು ನನ್ನ ಮಗ 100ಗೆ 90 ತಗೊಂಡ್ರಿ ಹಣಕಾಸಿನ ಪ್ರಾಬ್ಲಮ್ ಬಹಳ ಆಗಿತ್ತು ಎಲ್ಲೆಲ್ಲಿ ಹೋದ್ರು ಸರಿ ಆಗಲಿಲ್ಲ ತಾಯಿ ಆಶೀರ್ವಾದಲಿ ಅಂತ ಅದನ್ನು ನೀವಿರಣೆ ಆಯ್ತ್ರಿ ಈಗ ದೀಪಾವಳಿ ಅಂತ ದೀಪಾವಳಿ ಹಬ್ಬ 10 ರೂಪಾಯಿ ಇದ್ದಿದ್ದಿಲ್ಲ ನನ್ನ ಅಂತೇಳಿ ಯಾ ಮಾಡ್ಲಿವ ಅಂತ ಬಂದ್ರೆ ಹೋಗಿ ಹುಚ್ಚಿದಿ ಮನೆಗೆ ಬರ್ತಾವ ಅಂದ್ರೆ ಸರ್ 5000 ರೂಪಾಯಿ ಕೊಟ್ಟು ಕಳ್ಸರಿ ಆಯ್ ಆಶೀರ್ವಾದ ಆಯ್ ಆಶೀರ್ವಾದ ಬಹಳ ಅದ ರೀ ಎಲ್ಲೆಲ್ಲಿ ಮಂದಿ ಬರ್ತಾರ ಬಂದವ್ರಿಗೆ ಒಳ್ಳೇದೇ ಆಗ್ಯದ್ರಿ ಎಲ್ಲ ಕೆಲಸ ಆಗ್ಯಾವ್ರಿ ನಮ್ಗೆಲ್ಲ ಆಗ್ಯಾವ್ರಿ ಒಳ್ಳೇದಾಗ್ಯದ ನಮ್ದು ಹುಡುಗಿ ಸರಿಯಾಗಿ ನಂಬರ್ ತಗೋಬೇಕ ಹೈಯೆಸ್ಟ್ ನಂಬರ್ ತಗೊಂಡಾಳ್ರಿ
ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು. ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಡಾಕ್ಟರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಪ್ರಬುದ್ಧ ಹಾಲ್ನಲ್ಲಿ ಕನ್ನಡ ಸಾಹಿತ್ಯ ಸಂಘ ಹಾಗೂ ಜಾನಪದ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ, ಡಾಕ್ಟರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ವಿಭಾಗ ಕಲಬುರಗಿಯ ವತಿಯಿಂದ ಕನ್ನಡ ಸಾಹಿತ್ಯ ಸಂಘ ಹಾಗೂ ಜಾನಪದ ವಸ್ತು ಪ್ರದರ್ಶನದ ಉದ್ಘಾಟನಾ ಸಮಾರಂಭ ಕಲಬುರಗಿ ನಗರದ ಡಾಕ್ಟರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಪ್ರಬುದ್ಧ ಹಾಲ್ನಲ್ಲಿ ದಿನಾಂಕ 26/10/2019 ಬೆಳಗ್ಗೆ 10:30 ಜರುಗಿತು. ಉದ್ಘಾಟಕರಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಎಸ್ ಟಿ ಪೋತೆ ಆಗಮಿಸಿದರು. ಬಾಲ್ಮೀಕಿ ಎರಡು ನಮ್ಮ ಕನ್ನಡ ನಾಡಿನ ಎಲ್ಲರ ಬದುಕಿಗೆ ಹತ್ತಿರವಾಗಿರ್ತಕ್ಕಂಥ ವಿಷಯಗಳು. ಒಂದು ಕಡೆ ಜಾನಪದ ವಸ್ತು ಪ್ರದರ್ಶನ ಹಮ್ಮಿಕೊಂಡಿದ್ದೀರಿ, ಇನ್ನೊಂದು ಕಡೆ ಕನ್ನಡ ಸಾಹಿತ್ಯ ಸಂಘದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಮಹಾವಿದ್ಯಾಲಯಕ್ಕೆ ಕನ್ನಡ ಸಾಹಿತ್ಯ ಸಂಘ ಅಗತ್ಯ. ಕನ್ನಡ ವಿಭಾಗದ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಸಂಘ ಬೇಕಿದ್ದರೆ, ಹಾಗೆ ರಾಜ್ಯಶಾಸ್ತ್ರ ವಿಭಾಗದವರಿಗೆ ರಾಜ್ಯಶಾಸ್ತ್ರ ವಿಷಯದ ಸಂಘ, ಹೀಗೆ ಅರ್ಥಶಾಸ್ತ್ರ, ಬೇರೆ ಬೇರೆ ಎಲ್ಲ ವಿಷಯಗಳಲ್ಲಿ ಹಿಂದಿ ಸಂಘ, ಆ ವಿಷಯಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಂಘಟನೆ ಹೇಗೆ ಮಾಡಬೇಕು, ಒಂದು ಸಂಘಟನೆ ಮೂಲಕ ಏನನ್ನು ಕಲಿಸ್ಕೊಡಬೇಕು, ಪಠ್ಯೇತರ ಚಟುವಟಿಕೆ ಅದು. ಆ ಹಿನ್ನೆಲೆಯೊಳಗೆ ಕನ್ನಡ ಸಾಹಿತ್ಯ ಸಂಘ ಕನ್ನಡ ವಿಭಾಗಕ್ಕೆ ಭಾಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನು ವಸಂತ್ ನಾಸಿಯವರು, ಪ್ರಾಚಾರ್ಯರು ಇಬ್ಬರು ಸೇರಿಕೊಂಡು ಜಾನಪದ ವಸ್ತು ಪ್ರದರ್ಶನ ಬಹಳ ಮುಖ್ಯವಾದಂಥದ್ದು. ನಿಮಗ ಗೊತ್ತಿಲ್ಲ ಅಂತಲ್ಲ, ಗೊತ್ತಿರ್ತವೆ, ನಾವು ಬಳಕೆ ಮಾಡ್ತಾ ಇಲ್ಲ. ಇವತ್ತೇನಲ್ಲಿ ಸಂಗ್ರಹ ಮಾಡಿದ್ದಾರೆ, ಕೌದಿ ಇರಬಹುದು, ಜೋಶಿಯವರು ಆಶ್ಚರ್ಯಪಡ್ತೀರಿ, ನೀವು ಪ್ರಿನ್ಸಿಪಲ್ಗೆ ಹೇಳ್ತಾ ಇದ್ದೆ ನಾನು, 20-30 ಸಾವಿರ ರೂಪಾಯಿ ಕೊಟ್ಟು ಗಾದಿ ತಗೊಂಡಿದ್ರು ಕೂಡ ಕೌದಿ ಮೇಲೆ ಮಕ್ಕಳಿಸ್ಬೇಕು, ಮತ್ತೆ ಅದ್ರ ಮೇಲೆ ಸಿಗೋದಿಲ್ಲ. ಇವತ್ತಿಗೂ ನಾನು ಮನೆಗೆ ಬರಬೇಕಾದ್ರೆ ಆ ಕೌದಿ ಮೇಲೆ ಮಲ್ಕೊಳ್ತೀನಿ. ನಮ್ಮ ಹೊಸದು ಗೊತ್ತಿದೆ, ನಾನು ಕೌದಿ ಆಸೆ ಆನ್ಲೈನ್ ಒಪ್ಕೋತೀನಿ. ನಾನು ನಮ್ಮ ಅಕ್ಕ ಹೊಂದಿಕೊಂಡು ಕೌರಿ ಇದೆ, ಅದು ನಮ್ಮ ಸಂಸ್ಕೃತಿ. ಅದು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸೋದು ಏನಾದರೂ ಇದ್ದರೆ ಬಟ್ಟೆಗಳಲ್ಲಿ ಕೌದಿ ಅಂತ ನಾವು ಅಂದ್ಕೊಳ್ಬೋದು. ರೀಸೈಕ್ಲಿಂಗ್ ಮಾಡ್ತಾರೆ ಅದನ್ನು. ಮನೆಯಲ್ಲೆಲ್ಲ ಸೀರೆ, ಧೋತ್ರ, ರುಮಾಲು, ಕುಬುಸ ಏನೆಲ್ಲ ಹರಿದಿರ್ತಾವೆ, ಹಳೆಯಾಗಿರ್ತಾವೋ, ಅವರೆಲ್ಲ ಸೇರಿಸಿ ಹೆಣ್ಮಕ್ಳು ಆರಂಭದಕ್ಕೆ ಅದಕ್ಕೆ ಮೊದಲೊಂದು ಸುರುಬಿಗೆ ಆರಂಭ ಮಾಡ್ತಾರೆ. ಅದಕ್ಕೆ ಏನಂತಾರೆ ಯಾರು ಹೇಳ್ತೀರಿ? ಲ್ಯಾವಿ ಹಾಕೋದು ಅಂತಾರೆ ಅದಕ್ಕೆ. ಚಚ್ಚೌಕ್ ಮಾಡಿ 4-5 ಜನ ಕೂತ್ಕೊಂಡು ಲ್ಯಾವಿ ಹಾಕಿ ಆಮೇಲೆ ಒಬ್ಬ ಇಬ್ಬರು ಹೆಣ್ಮಗಳು ಆ ಮೂಲೆಗೆ ಈ ಮೂಲೆಗೆ ಕೂತ್ಕೊಂಡು ಒಳ್ಳೆ ಒಳ್ಳೆ ಬಟ್ಟೆ ಹಚ್ಕೊಂಡು ನೋಡು, ಭಾಳ ಸಂತೋಷ ಆಯ್ತು. ಜಾನಪದದ ಲ್ಯಾವಿ ಹಾಕೋ ಪದ್ಧತಿ ನಿಮ್ಗೆ ಗೊತ್ತಿದೆಯಲ್ಲ, ಅದಕ್ಕೆ ನಿಮ್ಗೆ ಅಭಿನಂದಿಸಬೇಕು ಅನ್ನೋ. ನಾಗರಿಕ ಬದುಕಿನ ನಾವು ಎಷ್ಟೇ ಮುಂದುವರೆದ್ರೂ ಕೂಡ ಜಾನಪದ ಅನ್ನೋದು ಬಹಳ ಮುಖ್ಯ. ನಮ್ಮ ಇವತ್ತು ಕೌಟುಂಬಿಕ ಸಂಬಂಧಗಳು ಏನಾದರೂ ನೆಲೆ ನಿಂತಿವೆ ಅನ್ನೋದಾದರೆ ಜಾನಪದದ ಕಾರಣಕ್ಕಾಗಿ. ನೀವೆಲ್ಲರೂ ಹೋಗ್ರಿ, ಯಾವುದೇ ಮನೆಯಲ್ಲಿ ಹೋಗ್ರಿ, ಕಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ, ದೊಡ್ಡಣ್ಣ, ಸಂಬಂಧಗಳು ಹೇಗಿವೆ ನೋಡ್ರಿ. ಊರಲ್ಲಿ ಸಂಭ್ರಮ, ದೀಪಾವಳಿ ಹಬ್ಬ ಬಂದಿದೆ, ದಸರಾ ಹಬ್ಬ ಬರ್ತದೆ, ಯಾವುದ್ಯಾವುದು ಹಬ್ಬ ಬರ್ತದೆ, ಅಕ್ಕ ತಂಗಿ ನಾಗರಪಂಚಮಿ ಊರಿಗೆ ಬರ್ತಾರೆ. ಈ ಹಬ್ಬಗಳ ಮೂಲಕ ನಾವು ಸಂಬಂಧಗಳನ್ನು ಬೆಸಿತೀವಿ, ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸವನ್ನು ತುಂಬುತ್ತೀವಿ. ಡಾಕ್ಟರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಚಂದ್ರಶೇಖರ್ ಶಿಲ್ವಂತ್ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಮಾಜಿ ಶಾಸಕರು ಹಾಗೂ ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಾರುತಿರಾವ್ ಡಿ ಮಾಲೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಯೋಜಕರಾದ ಡಾಕ್ಟರ್ ವಸಂತ್ ವಿನಾಶಿ, ಉಪಪ್ರಾಚಾರ್ಯರಾದ ಡಾಕ್ಟರ್ ಐಎಸ್ ವಿದ್ಯಾಸಾಗರ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.
ಜೇವರ್ಗಿ ರಸ್ತೆಯ ರಾಮ ಮಂದಿರ್ ಬಳಿ ಇರುವ ಎಸ್ಆರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಆಕಾಶ ಬುಟ್ಟಿ ಮಣ್ಣಿನ ಹಣತೆಗಳಿಗೆ ಬಣ್ಣ ಹಚ್ಚುವ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಎಸ್ಆರ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ದೀಪಾವಳಿ ಹಬ್ಬದ ಅಂಗವಾಗಿ ಮಕ್ಕಳಿಗೆ ಆಕಾಶ ಬುಟ್ಟಿ ಮತ್ತು ಮಣ್ಣಿನ ಹಣತೆಗಳಿಗೆ ಬಣ್ಣ ಹಚ್ಚುವ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಾವು ದೀಪಾವಳಿ ಸಲುವಾಗಿ ಒಂದು ಸಣ್ಣ ವರ್ಕ್ಶಾಪ್ ನ ಅರೇಂಜ್ ಮಾಡಿದೀವಿ. ಅಂದ್ರೆ ಮಕ್ಕಳ ಕೈಯಿಂದಾನೇ ದೀಪಾವಳಿಗೆ ಬೇಕಾಗಿರೋ ಆಕಾಶ ಬುಟ್ಟಿ ಮತ್ತೆ ದೀಪಗಳನ್ನ ಕಲರ್ ಮಾಡಿಸಿದೀವಿ. ಅಂದ್ರೆ ನಮ್ಮನೆಯಲ್ಲಿ ನಮ್ಮ ಮಗುವಿಂದ ಮಾಡಿಸಿದ ದೀಪನ ಹಚ್ಚಿದ್ರೆ ಕೊಡೋ ಸಂತೋಷನೇ ಬೇರೆ ಅನ್ನೋದನ್ನ ಹೇಳೋ ಸಲುವಾಗಿ ಮಕ್ಕಳಿಂದಾನೇ ವರ್ಕ್ಶಾಪ್ನ ಮಾಡಿಸಿದೀವಿ. ಅದ್ರ ಜೊತೆ ಮಣ್ಣಿನ ದೀಪಗಳನ್ನೇ ಯೂಸ್ ಮಾಡ್ರಿ ಅಂತ, ಅಂದ್ರೆ ಚೈನೀಸ್ ಪ್ರಾಡಕ್ಟನ್ನ ಯೂಸ್ ಮಾಡದೆ ನಮ್ಮ ಲೋಕಲ್ ಪೀಪಲ್ ತಯಾರು ಮಾಡಿರೋ ಮಣ್ಣಿನ ದೀಪಗಳನ್ನೇ ಅಲಂಕಾರ ಮಾಡಿ ಅದಕ್ಕೆ ಬಣ್ಣ ಹಾಕಿ ಅದಕ್ಕೆ ಡಿಸೈನ್ ಡೆಕೋರೇಷನ್ಸ್ನೆಲ್ಲ ಮಾಡಿ ಅದಕ್ಕಿಂತ ಅಂದರೆ ಚೈನೀಸ್ ಪ್ರಾಡಕ್ಟ್ಗಿಂತ ಚೆನ್ನಾಗಿ ಮಾಡಬಹುದು ಅನ್ನೋದನ್ನ ಹೇಳೋದಕ್ಕೋಸ್ಕರ ಮಣ್ಣಿನ ದೀಪಗಳನ್ನ ತರಿಸಿ ಅದಕ್ಕೆ ಪೈಂಟ್ ಮಾಡಿಸಿ ಅಲಂಕಾರ ಮಾಡೋದು ಹೇಗಂತ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದೀವಿ. ಸೊ ಇದರಿಂದ ನೀವು ನಮ್ಮ ನಮ್ಮ ಲೋಕಲ್ ಪೀಪಲ್ಗಳು ಮಾಡಿರೋ ಮಣ್ಣಿನ ದೀಪಗಳನ್ನು ಖರೀದಿ ಮಾಡೋದ್ರಿಂದ ನಮ್ಮ ಥರನೇ ಆ ಜನನೂ ಕೂಡ ದೀಪಾವಳಿ ಹಬ್ಬನ ಆಚರಿಸ್ತಾರೆ. ಸೊ ಎಲ್ಲರಲ್ಲಿ ಇದೊಂದು ವಿನಂತಿ, ನಮ್ಮ ಲೋಕಲ್ ಜನಗಳು ಮಾಡಿರೋ ಆ ಮಣ್ಣಿನ ದೀಪಗಳನ್ನ ಖರೀದಿ ಮಾಡಿ ಅವರು ಕೂಡ ದೀಪಾವಳಿ ಆಚರಿಸೋದಕ್ಕೆ ನಿಮ್ಮ ಒಂದು ಸಣ್ಣ ಸಹಾಯನ ಮಾಡಿ. ಥ್ಯಾಂಕ್ ಯು. ನಾನು ಎಸ್ಆರ್ ಇಂಟರ್ನ್ಯಾಷನಲ್ ಸ್ಕೂಲ್ ಪ್ರಿನ್ಸಿಪಲ್ ರಶ್ಮಿ ರೆಡ್ಡಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ಸೆಲ್ಫ್ ಸುಜಿತ್ ಎಸ್ ರೆಡ್ಡಿ ಫ್ರಮ್ ಎಸ್ಆರ್ ಇಂಟರ್ನ್ಯಾಷನಲ್ ಸ್ಕೂಲ್. ಐ ವಿಶ್ ಹ್ಯಾಪಿ ದೀಪಾವಳಿ ಟು ಆಲ್. ದಿಸ್ ದೀಪಾವಳಿ ಇಸ್ ಅ ಫೆಸ್ಟಿವಲ್ ಆಫ್ ಲವ್ ಆ್ಯಂಡ್ ವಿ ಸೆಲೆಬ್ರೇಟ್ ದಿಸ್ ವಿತ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್. As we all know, our mother nation is suffering from environmental crisis. The more trees we plant, the more Goddess Lakshmi will give it back. We can celebrate the true Deepavali by more work and less fun, but we can make more fun by giving loved ones of work and of ones of the work. Thank you. Good morning all of you. Happy Diwali. First of all, I would like to thanks Principal Madam for giving me opportunity to speak few words. We welcome Lord Lakshmi to and handmade things, handmade diyas and worship. We should buy the diyas of handmade instead of Chinese products. This will protect, support our local people and even environment. This will bring you blessing to your life. We can show our artistic side by using eco-friendly rangoli. This will also bring your blessing to your life. Thank you. ದೀಪಾವಳಿ ಹಬ್ಬದ ಮುನ್ನ ದಿನವಾದ ಇಂದು ಸೂಪರ್ ಮಾರ್ಕೆಟ್ನಲ್ಲಿ ಆಕಾಶ ಬುಟ್ಟಿ ಮಣ್ಣಿನ ಹಣತೆ ಹೂ ಹಣ್ಣುಗಳ ಖರೀದಿ ಭರ್ಜರಿಯಾಗಿ ನಡೆಯುತ್ತಿರುವ ದೃಶ್ಯ ಕಂಡುಬಂದವು. ದೀಪಾವಳಿ ಹಬ್ಬದ ಮುನ್ನ ದಿನವಾದ ಇಂದು ಕಲಬುರಗಿ ನಗರದ ಮಾರುಕಟ್ಟೆಯಲ್ಲಿ ಆಕಾಶ ಬುಟ್ಟಿ ಮಣ್ಣಿನ ಹಣತೆ ಹೂವು ಹಣ್ಣುಗಳ ಖರೀದಿಯಲ್ಲಿ ಜನ ತೊಡಗಿಕೊಂಡಿರುವ ದೃಶ್ಯಗಳು ನಮ್ಮ ಕ್ಯಾಮೆರಾ ಕಣ್ಣಿಗೆ ಸೆರೆಸಿಕ್ಕಿದ್ದು ಹೀಗೆ.
ಖರೀದಿ ಬಲು ಜೋರಾಗಿದ್ದು ಹಬ್ಬದ ಸಂಭ್ರಮ ಎಲ್ಲೆಡೆ ಕಾಣಿಸುತ್ತಿತ್ತು. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಧುರ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.